ಜಯ ಕರ್ನಾಟಕ ಜನಪರ ವೇದಿಕೆ ಕಲಬುರಗಿ ವತಿಯಿಂದ ಏನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದು ಬಡ ಜನರಿಗೆ ಸೌಲಭ್ಯವನ್ನು ಒದಗಿಸೋದು ಬಿಟ್ಟು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಒಂದು ಏನು ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿರ್ತಕ್ಕಂಥ ಒಂದು 6 ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಅವರು ಏನು ದುರ್ಬಳಕೆ ಮಾಡಿರ್ತಾರೋ ಆ ಅನುದಾನವನ್ನು ಮರಳಿ ವಸೂಲು ಮಾಡಿ ಒಂದು ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಂತೇಳಿ ಒತ್ತಾಯಿಸಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಪಂಚಾಯತಿ ಕಚೇರಿ ಕಲಬುರಗಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಒಂದು ನ್ಯಾಯ ಸಿಗುವವರೆಗೂ ಈ ಹೋರಾಟ ಕೈ ಬಿಡುವುದಿಲ್ಲ. ಇದೇ ರೀತಿ ಮುಂದುವರೆದರೆ ಏನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದೇ ರೀತಿ ಮುಂದೆ ಕೂಡ ನಿರ್ಲಕ್ಷ್ಯ ತೋರಿದರೆ ಮುಂದೊಂದು ದಿನ ಜಯ ಕರ್ನಾಟಕ ಜನಪರ ವೇದಿಕೆ ಕಲಬುರಗಿ ವತಿಯಿಂದ ಒಂದು ಉಗ್ರವಾದ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು ಒಂದು ವರ್ಷಗಳಿಂದ 3-4 ಬಾರಿ ಹೋರಾಟ ಮಾಡಿದ್ದೀವಿ. ತಾಲೂಕು ಪಂಚಾಯತ್ ಕಚೇರಿ ಆಳಂದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ರು ಕೂಡ ಏನು ಅದಕ್ಕೆ ಮೇಲಾಧಿಕಾರಿಗಳಾದರ ಆ ಪ್ರಶ್ನೆ ಪಿಡಿಒಗಳಿಗೆ ಒಂದು ಕುಮ್ಮಕ್ಕ ಕೊಟ್ಟು ಅವರಿಗೆ ಹಿಂಬದಿಯಿಂದ ಒಂದು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಈ ಸಹಾಯ ಮಾಡುವ ಒಂದು ಕೆಲಸವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಕಲಬುರಗಿ ಅವರು ಕೈಬಿಟ್ಟರು. ಕೂಡಲೇ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಅಮಾನತುಗೊಳಿಸಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀವಿ. ನಿಮ್ಮ ಹೆಸರು? ಬಸವರಾಜ್ ಕೊರಳ್ಳಿ, ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ. ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ ಅಣ್ಣಾ ಬಸವರಾಜ್ ಕೊರಳ್ಳಿ ಅಣ್ಣ ಅವರಿಗೆ, ಅಣ್ಣಾ ಬಸವರಾಜ್ ಕೊರಳ್ಳಿ ಅಣ್ಣ ಅವರಿಗೆ ಜನಪರ ವೇದಿಕೆಗೆ, ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಕೊರಳ್ಳಿ ಅಣ್ಣನವರಿಗೆ, ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಕೊರಳ್ಳಿ ಅಣ್ಣನವರಿಗೆ. ಅವರು ನಮ್ಮ ಮನೆ ಪತ್ರಕ್ಕೆ ಶೀಘ್ರದಲ್ಲಿ ಸ್ಪಂದಿಸ್ತೇವೆ ಅಂತಂದು ಭರವಸೆ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಮಾನ್ಯ ಡಿಎಸ್ಎಲ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಜಯ ಕರ್ನಾಟಕ ಜನಪರ ವೇದಿಕೆಗೆ. ಇಲ್ಲಿ ಒಂದು ನಮ್ಮ ಪ್ರತಿನಿಧಿಗಳ ಒಂದಿಬ್ಬರು ಮೂರು ಮಂದಿ ಮಾತಾಡ್ತಾರೆ.